ಎಸ್ ವೀಕ್ಷಕರೇ, ಇನ್ನು ಕರಾವಳಿ ಭಾಗದ 19 ವಿಧಾನಸಭಾ ಕ್ಷೇತ್ರಗಳ ಅಣೆವರ ನೋಡೋದಾದ್ರೆ ಕರಾವಳಿ ಭಾಗದ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ ಅಣೆಬರಹ, ಏನ್ ಕತೆ ಅಂತ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8ರಲ್ಲಿ ಯುಟಿ ಖಾದರ್ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಬಿಜೆಪಿ ಶಾಸಕರು ಗೆದ್ದಿದ್ರು. ರಮಾನಾಥ ರೈ ಆದಿಯಾಗಿ ಭಾರಿ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಸೋಲು ಕಂಡಿದ್ರು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ವಸಂತ ಬಂಗಾರ ಸೋಲ್ತಾರೆ ಅಂತ, ಅಭಯಚರ ಜೈನ್ ಸೋಲ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಖಾದರ್ ಹೊರತುಪಡಿಸಿ ನೆಲ ಕೂಡ ಸೋತರು. ಬಿಜೆಪಿಯವರು 7 ಜನ ಗೆದ್ರು, ಒಬ್ಬರು ಕಾಂಗ್ರೆಸ್ ಅವರು ಗೆದ್ರು. ಅದ್ ಮುಗೀತು. ಈ ಸರಿ ಏನು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬಂದು ನಿಂತಿದ್ವಿ. ಈಗ ಅಕ್ಟೋಬರ್ ಮತ್ತು ನವೆಂಬರ್ ಸರ್ವೆಯಲ್ಲಿ ನಾವು ಅಕ್ಟೋಬರ್ನಲ್ಲಿ 5 ಬಿಜೆಪಿ, 3 ಕಾಂಗ್ರೆಸ್ಸು, ನವೆಂಬರ್ನ 6 ಬಿಜೆಪಿ, 2 ಕಾಂಗ್ರೆಸ್ ಇತ್ತು. ಡಿಸೆಂಬರ್ಲಿ ಏನು ಕತೆ, ಏನೋ ಚೇಂಜಸ್ ಆಗಿದೆಯಾ? ಹೌದು, ಚೇಂಜಸ್ ಆಗಿದೆ. ಅದನ್ನ ಹೇಳ್ತೀನಿ. ಮೊದಲನೇದಾಗಿ ನಾವೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಬಿಜೆಪಿಯಿಂದ ಹರೀಶ್ ಪೂಂಜಾ ಆ್ಯಂಡ್ ಕಾಂಗ್ರೆಸ್ಸಿಂದ ವಸಂತ್ ಬಂಗೇರ, ರಕ್ಷಿತ್ ಶಿವರಾಮ್, ರಂಜನ್ ಗೌಡ ಇವರೆಲ್ಲರೂ ಕೂಡ ಆಸ್ಪಿರೆಂಟ್ಗಳೇ. ಬಟ್ ಇಲ್ಲಿ ಕಾಂಗ್ರೆಸ್ ಪ್ರಬಲವಾಗಿತ್ತು. ಈ ಹಿಂದೆ ಹರೀಶ್ ಪೂಂಜಾ ಗೆದ್ದ ಮೇಲೆ ಬಿಜೆಪಿನ ತನ್ನದೇ ಆದಂಥ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಜೊತೆಗೆ ಕಾಂಗ್ರೆಸ್ಸಲ್ಲಿ ಒಂದು ಕ್ಲಾರಿಟಿ ಬರಬೇಕು. ಹೌದು, ಕ್ಲಾರಿಟಿ ಯಾರು ಅಂತ ಮುಂದಕ್ಕೆ ಬಿಡ್ಬೇಕು. ಎಸ್, ಇವರೇ ನಮ್ಮ ಹೌದು ಇದು ಅಂತ. ಒಂದ್ ಕಡೆ ವಸಂತ್ ಬಂಗೇರ, ರಕ್ಷಿತ್ ಶಿವರಾಮ, ರಂಜನ್ ಗೌಡ ಈ ಹಿಂದೆ ಸ್ಪರ್ಧೆ ಸೋತಿದ್ರು. ಮೂರ್ ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ವಸಂತ್ ಬಂಗೇರ ಮುಂದಿದ್ರು ಕೂಡ ಕೊನೆ ಕ್ಷಣದಲ್ಲಿ ಯಾರಿಗೆ ಯಾರು ಭರವಸೆ ಕೊಟ್ಟಿದ್ದಾರೆ, ಯಾರ ಹಣಬಲ, ಯಾರ ಜನಬಲ, ಏನ್ ಫೈನಲ್ ಆಗುತ್ತೆ ಅನ್ನೋದೇ ಈಗ ಐ ಥಿಂಕ್ ಚರ್ಚೆ. ಸಿದ್ದರಾಮಯ್ಯವರು ಕಾರ್ಯಕ್ರಮ ಮಾಡಿ ಭಾಗಿಯಾಗಿದ್ರು ಅಂತ ಅನ್ಕೋತೀನಿ. ಸಿದ್ದರಾಮಯ್ಯವರು ಆಮೇಲೆ ಅವ್ರನ್ನ ಹೇಳ್ತಾ ಇದ್ರು ಅಲ್ಲಿ. ವಸಂತ್ ಬಂಗೇರ ಅವ್ರ ಬಗ್ಗೆ ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ. ಹೌದು, ವ್ಯಕ್ತಿತ್ವ ಇದೆ, ರೂಪಿಸ್ಕೊಂಡಿದ್ದಾರೆ. ಚುನಾವಣೆ ಸೋತಿರ್ಬಹುದು, ಹೌದು, ಅವ್ರಿಗಿರ್ತಕ್ಕಂಥ ಜನಬೆಂಬಲ ಅದೊಂದು ಲೆಕ್ಕಾಚಾರ, ಬೇರೆ ಬೇರೆ ಕಾರಣಕ್ಕೆ. ಇವ್ರು ಇಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯ ಹೋಗ್ಲೇ ಬಾರ್ದು ಮಂಗಳೂರಿಗೆ. ಹೌದು, ಯಾಕೆ ಅಂತ ಹೇಳ್ತೀನಿ ಕೇಳಿ. ಹಿಂದೂ ವರ್ಸಸ್ ಮುಸ್ಲಿಂ ರಾಜಕಾರಣ ನಡೆಯುತ್ತೆ ಮಂಗಳೂರಲ್ಲಿ. ಹೌದು, ಬೆಂಗಳೂರಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ನಾಯಕರು ಶೋಕಿಗೆ ಯಾವುದೋ ಹಿಂದೂಗಳ ಬಗ್ಗೆ ಬೈದ್ರೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಓಟ್ ಕುಸಿಯುತ್ತೆ. ಖಂಡಿತ, ಇದರ ಕನಿಷ್ಠ ಪರಿಜ್ಞಾನ ಅವ್ರಿಗಿರ್ಬೇಕು. ನಿಜ, ಇಲ್ಲಿ ಓಟ್ ಬರ್ಬಹುದೇನೋ, ಅಲ್ಲಿ ಓಟ್ ಕುಸಿಯುತ್ತೆ. ಕುಸಿಯುತ್ತೆ. ಹಿಂದೂ ಮತ್ತೆ ವರ್ಸಸ್ ಮುಸ್ಲಿಂ ರಾಜಕಾರಣ ನಡೆದು ಬೇರೆ ಬೇರೆ ತಿರುವುಗಳನ್ನ ಪಡೆದು ಬಿಜೆಪಿಗೆ ಲಾಭ ಆಯ್ತು. ಅತಿ ಹೆಚ್ಚು ವಿದ್ಯಾವಂತರ ನಾಡಿರಬಹುದೇನೋ, ನಂಬರ್ ಒನ್ ಆಗಬಹುದೇನೋ, ಅಲ್ಲಿನ ಸನ್ನಿವೇಶಕ್ಕೆ ತಕ್ಕಂಗೆ. ನಿಜ ಅಲ್ವಾ? ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದ್ರೆ, ಆ ಮಂಗಳೂರಿನ ಕೋಮುಗಲಭೆಗೆ ಕಾರಣ ಬೆಂಗಳೂರವ್ರಿಗೆ ಹೆಂಗ್ ಗೊತ್ತು? ಹೌದು, ಬೆಂಗಳೂರಲ್ಲಿ ಶಿವಾಜಿ ನಗರದಲ್ಲಿ ಚಾಮರಾಜಪೇಟೆ ಒಳಗಡೆ ಏನಾಗುತ್ತೆ ಅಂತ ಮಾಗಡಿ ಅವ್ರಿಗೆ ಏನ್ ಗೊತ್ತು, ಮಂಡ್ಯದವ್ರಿಗೆ ಏನ್ ಗೊತ್ತು, ಚೇಂಜಸ್. ಹಾಗಾಗಿ ಮಂಗಳೂರಲ್ಲಿ ಸಿದ್ದರಾಮುಲ್ಲಾ ಖಾನ್ ಅಂತ ಬ್ರ್ಯಾಂಡ್ ಮಾಡಿ ಇಡ್ತಾವ್ರ ಅವರ ಸಿದ್ದರಾಮಯ್ಯ, ಇವ್ರು ಹೋಗ್ಬಿಟ್ಟು ಅಲ್ಲಿಗೆ ಹೋದ್ರೆ ಏನಾಗುತ್ತೆ, ಹೇಗೆ ಸಿದ್ದರಾಮಯ್ಯ ಕಂಡ್ರೆ ಹೇಗೆ ಒಡಿರಿ ಓಟು ಉಲ್ಟಾ ಅಂತಾರೆ. ಇದಾಗ್ಬಿಡುತ್ತೆ. ಬಟ್ ಇಲ್ಲಿ ಹರೀಶ್ ಪೂಂಜಾ ವರ್ಸಸ್ ಕಾಂಗ್ರೆಸ್ ಫೈಟ್. JDS ಬಹಳ ಹಿಂದೆ ಜನತಾ ಪರಿವಾರದಿತ್ತು, ಇತ್ತು, ಈಗಿಲ್ಲ. ಬಟ್ ಇಲ್ಲಿ ಈ ಬಾರಿ ಟ್ರೆಂಡ್ ಅಷ್ಟೇ, ಯಾಕಂದ್ರೆ ಕ್ಲಾರಿಟಿ ಸಿಗುವವರೆಗೆ ಗ್ರೌಂಡ್ ಅಲ್ಲಿ ಹರೀಶ್ ಪೂಂಜಾ ಗೆದ್ದ ಮೇಲೆ ಇನ್ನು ವಾಕ್ರಕ್ಕೆ ಬಂದಿಲ್ಲ ಜನಕ್ಕೆ, ಏ ಬೇಡ ಹರೀಶ್ ಪೂಂಜಾ ನಮ್ಗೆ. ಹರೀಶ್ ಪೂಂಜಾ ವಿರುದ್ಧ ತೀವ್ರತರನಾದಂತ ವಿರೋಧ ಏನಿಲ್ಲ ಕ್ಷೇತ್ರದಲ್ಲಿ. ಹೌದು, ಕಾಂಗ್ರೆಸ್ ಅಲ್ಲಿ ಕೂಡ ಹೊಸ ತಲೆಮಾರಿನ ರಾಜಕಾರಣದ ಲೆಕ್ಕಾಚಾರ. ಬೆಂಗಳೂರಲ್ಲಿ ನೇರ ಚುನಾವಣೆಯನ್ನ ಗೆಲ್ಲಲಾಗದ ಹರಿಪ್ರಸಾದ್ ಅವರು, ರಕ್ಷಿತ್ ಶಿವರಾಮ್ ಅವರು ಕೂಡ ಚುನಾವಣೆ ಸೋತವರು ಇವ್ರ ತಂದೆ ಬ್ಯಾಂಗ್ಳೂರಲ್ಲಿ. ಸೊ ಈಗ ಅಲ್ಲಿ ಚುನಾವಣಾ ರಾಜಕಾರಣ, ರಕ್ಷಿತ್ ಶಿವರಾಮ್ ಈಗ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾರೆ, ಕಂಟೆಸ್ಟ್ ಮಾಡಕ್ ಹೊರಟಿದ್ದಾರೆ ನಂಗೆ ಟಿಕೆಟ್ ಆಕಾಂಕ್ಷೆ. ಬಟ್ ಇವೆಲ್ಲ ಗೊಂದಲ ಇರೋ ಕಾರಣ ಹರೀಶ್ ಪೂಂಜಾ ಈಗಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಡಿಸೆಂಬರ್ ತಿಂಗಳ ಸರ್ವೆ ಬೆಳ್ತಂಗಡಿ ಹರೀಶ್ ಪೂಂಜಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎರಡನೇ ವಿಚಾರ, ಕಾಂಗ್ರೆಸ್ ಶಕ್ತಿ ಅನ್ನ ಆಯಾ ನೆಲೆಗಟ್ಟಲಿ ಏನು ಪಾರ್ಟಿ ಬಿಜೆಪಿ ಅಂತ ತಕ್ಷಣ ಬಿಜೆಪಿಗೆ ಸಂಘಟನೆ ತುಂಬಾ ಸ್ಟ್ರಾಂಗ್ ಇರೋದೇ ಮಂಗಳೂರು ಕರಾವಳಿ ಭಾಗದಲ್ಲಿ. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ಬೋದು, ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ಬೋದು, ಬಟ್ ಇನ್ನು ಕೂಡ ರಾಜ್ಯದ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಡೆಪಾಸಿಟ್ ಬರಲ್ಲ. ಹೌದು, ಆದ್ರೆ ಇನ್ನು ಮೋದಿ ಜಪ ಮಾಡ್ಕೊಂಡು ಮೆರೀತಾರೆ ಬಿಜೆಪಿ ಅವರು ಇಲ್ಲಿ. ಬಟ್ ಕರಾವಳಿ ಭಾಗದಲ್ಲಿ ಮೋದಿ ಬಿಜೆಪಿ ಇಂದು ವರ್ಕೌಟ್ ಆಗುತ್ತೆ. ಮುಂದಿನ ಕ್ಷೇತ್ರ, ಮುಂದಿನ ಕ್ಷೇತ್ರ ಮೂಡುಬಿದ್ರೆ. ಇಲ್ಲಿ ಉಮಾನಾಥ್ ಕೋಟ್ಯಾನ್ ಬಿಜೆಪಿಯಿಂದ MLA ಇದ್ದಾರೆ. ಅವರು ಆಬ್ವಿಯಸ್ಲಿ ಉಮಾನಾಥ್ ಕೋಟ್ಯಾನ್ ಪ್ರಬಲ ಆಕಾಂಕ್ಷಿ. ಆದರೆ ಸುದರ್ಶನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಮೂಡುಬಿದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷರು, ಪ್ರಬಲ ಸಮುದಾಯ ಬಿಲ್ಲವ್ ಸಮುದಾಯದವರು, ಕಟೀಲ್ ಅವರಿಗೆ ಆಪ್ತ, ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಜಗದೀಶ್ ಅಧಿಕಾರಿ 2008ರಲ್ಲಿ ಸೋತಿದ್ರು, ಮತ್ತೆ ಟಿಕೆಟ್ ಕೇಳ್ತಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ಒಂದಷ್ಟು ಕನ್ಫ್ಯೂಷನ್ ಇದೆ. ಆದರೂ ಉಮಾನಾಥ್ ಕೋಟ್ಯಾನ್ ಮುನ್ನಡೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ನಲ್ಲಿ ಮಿಥುನ್ ರೈ, ರಾಜಶೇಖರ್ ಕೋಟ್ಯಾನ್ ಬಿಲ್ಲವ ಮಹಾಮಂಡಳದ ಅಧ್ಯಕ್ಷರು,
ಮಿಥುನ್ ರೈ ಡಿ ಕೆಶಿಗೆ ಆಪ್ತ ಆಗಿದ್ದಾರೆ. ಲೋಕಸಭೆಗೆ ನಿಂತು ಸೋತಿರು ಸುಮಾರು 400,000 ಓಟ್ಗಳನ್ನು ತೆಗೆದುಕೊಂಡು. ಅಭಯ್ ಚಂದ್ರ ಜೈನ್ ಸಪೋರ್ಟ್ ಕೂಡ ಇವ್ರಿಗಿದೆ. ಹೀಗಾಗಿ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದರೂ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳು ನೀವು ಹೇಳಿದ್ರಿ ಮುನ್ನಡೆ ಇದ್ದಾರೆ ಉಮಾನೆ. ನಾಳೆ ಹೋಗ್ಬಿಟ್ಟು ಬಿಜೆಪಿಯಿಂದ ಯೋಗೇಶ್ ಅಂತ ನಿಲ್ಲಿಸಿದ್ರು ಚುನಾವಣೆಯಲ್ಲಿ ಒಂದು ಒಳ್ಳೆ ಓಟ್ ಬರ್ತದೆ ಬಿಜೆಪಿಯಿಂದ. ಅಂಡ್ ಕಾಂಗ್ರೆಸ್ ಮಿಥುನ್ ರೈ ಆಗ ಈಗಾಗಲೇ ಲೋಕಸಭೆಯಲ್ಲಿ ಸೋತಿರೋ ಮನುಷ್ಯ ಅಂದ್ರೆ ನೆಕ್ಸ್ಟ್ ಹೆಂಗ್ ಗೆಲ್ಲಬಾರ್ದು ಅಂತೇನಿಲ್ಲ. ಅಭಯ್ ಚಂದ್ರ ಜೈನ್ ತನ್ನದೇ ಆದಂತ ಒಂದು ಹಿಡಿತ ಹೊಂದಿದ್ದು ಕ್ಷೇತ್ರದ ಮೇಲೆ ಈಗ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇರೋ ತರ ಕಾಣ್ತಾ ಇದೆ, ಗೋಚರ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಕಾಳಗ. ಉಮಾನಾಥ್ ಕೋಟ್ಯಾನ್ ಮತ್ತೆ ಸುದರ್ಶನ್ ಮೂಡ್ಬಿದ್ರೆ ಹಾಗೆ ಜಗದೀಶ್ ಅಧಿಕಾರಿ ಹಿಂಗೆಲ್ಲ ಇದೆ. ಅದನ್ನ ಅಲ್ಲಿ ಸಂಘ ಪರಿವಾರದವರು ಎಲ್ಲ ಸೇರಿ ನಿರ್ಧಾರ ತಗೊಂಡು ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡ್ಕೋತಾರೆ. ಗೆಲ್ಲುವ ಮಾನದಂಡ ಅಷ್ಟೇ ಅವ್ರು ತಗೋತಾರೆ. ನಾನೇ ನಂದೇ ಅಂತ ಮೆರೆದವ್ರು ಬಿಜೆಪಿಲಿ ಯಾರು ಉಳಿದಿಲ್ಲ. ಹೌದು, ಕೃಷ್ಣ ಪಾಲೆಮ್ಮರ ಇದ್ದವ್ರನ್ನ ತೆಗ್ದು ಚೇಂಜ್ ಮಾಡಿ ಭರಶೆಟ್ಟಿ ಕೊಟ್ಟು ಎಂ ಎಲ್ ಎ ಮಾಡೋದು. ಹೌದು, ಯೋಗೀಶ್ ಭಟ್ರ ಇದ್ದದ ತೆಗೆದು ಚೇಂಜ್ ಮಾಡಿ ವೇದಮಾಸ್ಕ ಮತ್ತೆ ಎಂ ಎಲ್ ಎ ಮಾಡೋದು. ಹಾಗಾಗಿ ಬಿಜೆಪಿಯಲ್ಲಿ ಹೇಳಿದ್ನಲ್ಲ, ಯಾರು ಬೇಕಾದ್ರೂ ಕಿಂಗ್ ಮಾಡ್ತಾರೆ, ಯಾರು ಬೇಕಾದ್ರು ಕುಚೇಲ ಕುಬೇರನ್ ಚೇಂಜ್ ಮಾಡುವಂತ ಕೆಪಾಸಿಟಿ ರೋಲ್ ಚೇಂಜ್ ಮಾಡ್ತಾರೆ ಬಿಜೆಪಿಲಿ. ಅದು ಕರಾವಳಿ ಭಾಗದಲ್ಲಿ, ಕರಾವಳಿ ಭಾಗ. ಆದ್ರೆ ಇವ್ರದ್ದು ಎಡವಟ್ಟಾಗಿ ಡೆಲ್ಲಿ ಅಂತಂದ್ರೆ ಕುಂದಾಪುರ ಮುಂದೆ ಬರ್ತಾ ಹೇಳ್ತೀನಿ. ಹೌದು, ನಮ್ದೇ ಸಂಘ ಪರಿವಾರ ಆಟ ಅನ್ನಿದ್ದ ಆಟದ ಸೊಕ್ಕ ಮುರಿದಿದ್ದೆ ಆಲಾಡಿ ಶ್ರೀನಿವಾಸ ಶೆಟ್ಟರು. ಮನೀಶ್ ಕೊಟ್ಟಿಲ್ಲ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಹೋದ್ರು ಗೆದ್ದು ಬಂದ್ರು ಕರಾವಳಿ ಭಾಗದ ಅಂದ್ರೆ ಮೆಚ್ಚಬೇಕು ಅದನ್ನು. ಸೊ ಓಕೆನು, ಮೂಡುಬಿದ್ರೆಯಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕಾಳಗದಲ್ಲಿ ಇದ್ರು ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹೇಳಿದ್ರಿ ಮಿಥುನ್ ರೈ 400,000 ಓಟ್ ತಗೊಂಡಿದ್ರು, ಇಡೀ ಲೋಕಸಭಾ 8 ಸೇರಿ 400,000 ತಗೊಂಡಿದ್ರು. ಇನ್ನು ಮಿಥುನ್ ರೈ ಇಷ್ಟೆಲ್ಲ ಸರ್ಕಸ್ ಮಾಡ್ತಾರೋ, ಡಿ ಕೆ ಶಿ ಬಂಟ, ಡಿ ಕೆ ಶಿಗೆ ಅಲ್ಲಿ ಏನೋ 1,000 ಓಟಿಲ್ಲ. ಹೌದು, ಡಿ ಕೆ ಶಿ ಕನಕಪುರದಲ್ಲಿ ಹೋಗಲಿ, ಈಗ ಡಿ ಕೆ ಶಿ ಬಂಟ ಅಂದ್ರೆ ಡಿ ಕೆ ಶಿ ನಿಂತ್ಕೊಂಡು ಗೆದ್ಬಿಡ್ತಾರ? ಹಾಗಲ್ಲ, ಹಾಗಲ್ಲ, ಖಂಡಿತ ಡಿ ಕೆ ಶಿ ಕನಕಪುರದಲ್ಲಿ ಹುಲಿ, ರಾಮನಗರಕ್ಕೆ ಬಂದ್ರೆ ಸ್ವಲ್ಪ, ಮಾಗಡಿಗೆ ಹೋದ್ರೆ ಮಾಗಡಿ ಬಾಲಕೃಷ್ಣ ಮಂಜು, ಚನ್ನಪಟ್ಟಣಕ್ಕೆ ಹೋದ್ರೆ ಯೋಗೇಶ್ವರ್, ಈಗ ಚನ್ನಪಟ್ಟಣದಲ್ಲಿ ನಿಂತ್ಕೊಂಡ್ಬಿಡಿ ಯೋಗೇಶ್ವರರು ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ನಿಂತ್ಕೊಂಡ್ರೆ ಯೋಗೇಶ್ವರ ಮೇಲೆ ಯಾವುದು? ಹೌದು, ನಿಮ್ಗೆ ಅರ್ಥ ಆಯ್ತು ಹೆಂಗೆ ಗೊತ್ತಾಯ್ತು, ಇದು ಲಾಜಿಕ್. ಹಾಗಾಗಿ ಅವ್ರವ್ರ ಊರಲ್ಲಿ ಅವ್ರವ್ರು ಡಿ ಕೆ ಶಿ ಬಂಟ ಅಂತ ತಕ್ಷಣ ಡಿ ಕೆ ಶಿದೇನು ಓಟ್ ಸಾವಿರಾರು ಓಟ್ ಬೋ, ಹೋಗಿ ಮಿಥುನ್ ರೈ ಬಿದ್ದ್ಬಿಡಲ್ಲ ಅಲ್ಲಿ, ಟೀಮ್ ಅಷ್ಟೇ. ಬಟ್ ಮಿಥುನ್ ರೈ ವರ್ಸಸ್ ಉಮಾನಾಥ್ ಕೋಟ್ಯಾನ್ ಒಂದು ಮುಖ್ಯವಾದ ಪ್ರಶ್ನೆ ಆಗ್ಲಿಂದ ತಲೆ ಓಡ್ತಿರೋದು, ಎಸ್ಪೆಷಲಿ ಕರಾವಳಿ ಭಾಗದ ವಿಚಾರವನ್ನು ನಾವು ಮಾಡ್ತಾ ಮಾತಾಡ್ತಿರೋದ್ರಿಂದ, ಕಾಂಗ್ರೆಸ್ನಲ್ಲಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗಿರೋದ್ರಿಂದ, ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷರು ಮೊದಲೇ ಹೇಳಿದರು ಯಾರು ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಿ ಅಂದಿದ್ದರಿಂದ ಕಾಂಗ್ರೆಸ್ಗೆ ಕರಾವಳಿ ಭಾಗ ಮತ್ತಷ್ಟು ಕಗ್ಗಂಟಾಗುತ್ತಾ ಅಂತ. ಇಲ್ಲಪ್ಪ, ನನಗೆ ವಸಂತ್ ಬಂಗೇರ ಫಿಕ್ಸ್. ಅವು ಎಲ್ಲ ಆಯ್ತು ಹೋಗುತ್ತಾ ನಮ್ಮ ಮಂಡ್ಯದಲ್ಲಿ, ತುಮಕೂರಲ್ಲಿ ಇಲ್ಲ ಆಯ್ತವೆ. ಇವ್ರಿಗೇನು ಡಿ ಕೆಗೆ ಲೀಗಲಿ ದುಡ್ಡು ಬೇಕಾಗಿತ್ತು. ಹೌದು, ಒಂದು ಅರ್ಜಿ ಹಾಕೊಂಡು 2,00,000 ಕೊಡ್ತಾರೆ, ಒಂದೊಂದು ಕಡೆ 10 15 ಅರ್ಜಿ ಹಾಕ್ಬಿಟ್ಟವ್ರೆ 25,00,000 ದುಡ್ಡು ಬಂದ್ಬಿಡೋದು, ದೇಣಿಗೆ ಕೊಡಿನೇ ಕೊಡ್ತಿರ್ಲಿಲ್ಲ, ಕಲೆಕ್ಷನ್ ಆಗ್ಬಿಟೈತೆ. ಹೌದು, ಡಿ ಕೆ ಕಾಸ್ಟ್ ಹಿಂಗೆ ನೋಡಿ ತಗೊಳ್ಳೋದು ನೋಡಿದ್ರು ಡಿ ಕೆ ಬಂತು. ಇಲ್ಲೆಲ್ಲ ಆಗಲ್ಲ ನಮ್ಮಲ್ಲಿ, ಏ ಗುರು 2,00,000 ಕೊಟ್ಟಿನಿ, 20,00,000 ಕೊಟ್ಟರೆ ವಾಪಸ್ ತಗೋತೀನಿ, ಇಲ್ಲ ನಾನು ಹೋಗ್ಬಿಟ್ಟು ಅವನು ಏನೋ 25,00,000 ಕೊಡ್ತಾನೆ ಬಿಜೆಪಿ ಅಂತ ಸಪೋರ್ಟ್ ಮಾಡ್ತೀನಿ ಅಂತಾರೆ. ಈ ಥರದ್ದು ಬಾರ್ಗಿನ್ ಆಗುತ್ತೆ. ಹೌದು, ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಆ ರೀತಿಯ ಬಾರ್ಗಿನ್ ಮಾಡೋಕ್ಕೆ, ಆ ರೀತಿ ಪಕ್ಷವನ್ನು ಬೀದಿಗೆ ತರಕ್ಕೆ ಯಾರೂ ರೆಡಿ ಇಲ್ಲ, ರೆಡಿ ಇಲ್ಲ. ಸೌಮ್ಯ ಸ್ವಭಾವದಲ್ಲಿ ರಾಜಕೀಯ ಮಾಡ್ತಾರೆ ಕರಾವಳಿ ಭಾಗದಲ್ಲಿ, ಬಿಜೆಪಿ ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ನಮ್ಮ ಮಟ್ಟಕ್ಕಿದೆ. ಬಟ್ ಮೂಡುಬಿದ್ರೆಯಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡು. ಮಂಗಳೂರು ಉತ್ತರ ಭರಶೆಟ್ಟಿ ಬಿಜೆಪಿ ಅಲ್ಲಿ ಶಾಸಕರು, ಅಂಡ್ ಕಾಂಗ್ರೆಸ್ ಇಂದ ಮೊಯ್ದಿನ್ ಬಾಬಾ ಮತ್ತೆ ಇದೇ ಆಯ್ತು ಅಲ್ಲಿ ಅಂತ ಹೆಸರು ಕೇಳಿ ಬರ್ತಿದೆ. ಅಂಡ್ ಸಚಿದಿ ಸೂರಸ್ಕುಲ್ ಕೂಡ ಇದೆ ಚರ್ಚೆ ಇತ್ತು, ಬಟ್ ನೋಡ್ಬೇಕಾದ ಏನೇನು ಲೆಕ್ಕಾಚಾರ ಅಂತ. ಬಟ್ ಭರಶೆಟ್ಟಿ ಸೆಟ್ಟಿಂಗ್ ಮೇಲೆ ಭರಶೆಟ್ಟಿ ಏನು ಹೆಸರು ಕೆಡಿಸ್ಕೊಂಡಿಲ್ಲ. ಹೌದು, ಭರಶೆಟ್ಟರು ಕೆಲಸ ಮಾಡ್ತಾವ್ರೆ, ಪಕ್ಷ ಏನ್ ಬೇಕಾರ ಹೇಳದಲ್ಲ. ಇಲ್ಲಿ ಯೋಗೇಶ್ ಭಟ್ರ ಬಿಟ್ಬಿಟ್ಟು ಭರಶೆಟ್ಟಿಗೆ ಟಿಕೆಟ್ ಕೊಟ್ರು, ಏನ್ ಬೇಕಾರ ಮಾಡೋದು ಪಾರ್ಟಿ. ಹೌದು, ಹೆಂಗ್ ಬೇಕಾರ ಮಾಡ್ತಾರೆ. ಇಲ್ಲಿ ನಡೆಯುತ್ತೆ ಗುಜರಾತ್ ಫಾರ್ಮುಲಾ, ಆ ಫಾರ್ಮುಲಾ, ಈ ಫಾರ್ಮುಲಾ, ಇಲ್ಲಿ ಇಲ್ಲಿ ನಮ್ ಕಡೆ ನಡೆಯಲ್ಲ. ಇಲ್ಲ, ನಮ್ ಕಡೆ ಮೀನ್ಸ್ ಬೆಂಗಳೂರು, ಉತ್ತರ ಕರ್ನಾಟಕ, ಮೈಸೂರು ಈ ಕಡೆ ನಡೆಯಲ್ಲ. ಅಂಡ್ ಇಲ್ಲಿ ಒಂದ್ ಪಾಯಿಂಟ್ ನಮ್ಮವ್ರು ಮೆನ್ಷನ್ ಮಾಡಿದ್ದಾರೆ, ಕುಕ್ಕರ್ ಬ್ಲಾಸ್ಟ್ ಬಳಿಕ ಬಿಜೆಪಿ ಪರ ಮತ್ತಷ್ಟು ಒಲೆ. ಹೌದು, ಎಸ್ ಟಿ ಪೈನಿಂದ ಕಾಂಗ್ರೆಸ್ಗೆ ಓಡ್ತಾ ಸಾಧ್ಯತೆ. ಸಿದ್ದರಾಮಯ್ಯ ಒಂದು ಸರೋಗಲ್ಲಿ ಭಾಷಣ ಮಾಡಿ ಬಂದ್ರೆ ಟಿಪ್ಪು ವೀರ ಯೋಧ, ಸ್ವಾತಂತ್ರ್ಯ ಯೋಧ, ಯಾರ್ಯ ಒಂದು ಸಾವರ್ಕರ್ ಅಂತ ಮಂಗಳೂರಿಗೆ ಹೋಗಿ ಭಾಷಣ ಮಾಡಿದ್ರೆ ಬಿಜೆಪಿ ಅವ್ರು ಕೂತಿರ್ತಾವೆ, ಇನ್ನೊಂದು 5,000 ಓಟ್ ಜಾಸ್ತಿ ಮಾಡ್ಕೋತಾರೆ. ನಿಜ, ಇದು ಸಿದ್ದರಾಮಯ್ಯವ್ರಿಗೆ ಯಾವಾಗ ಎಲ್ಲಿ ಏನ್ ಮಾತಾಡಬೇಕು, ನಾನು ಕೊಡುವ ಹೇಳಿಕೆ ಪಾರ್ಟಿ ಎಷ್ಟು ಡ್ಯಾಮೇಜ್ ಆಗ ನೋಡ್ಬೇಕು. ಒಂದು ಏನಾರ ಒಂದು ಹಿಂದುತ್ವದ ವಿರುದ್ಧ ಮಾತಾಡ್ಬೇಕಾರೆ ಅಂದ್ರೆ ನಾನು ಹಿಂದೂ ಆ ಥರ ಅಲ್ಲ, ಯಾರನ್ನೋ ಏಟ್ ಮಾಡಿ ಯಾಕೆ ಓಟ್ ತಗೋತೀರಿ, ಕಾಂಗ್ರೆಸ್ನವ್ರು ನಾವು ಮುಸಲ್ಮಾನರ ಪರ, ಬಿಜೆಪಿಯವ್ರು ನಾವು ಹಿಂದೂಗಳ ಪರ ಅಂತ ಅನ್ಕೊಂಡು
ಅವ್ರವ್ರು ಎಲ್ಲರೂ ಡ್ಯಾಮೇಜ್ ಮಾಡ್ಕತ್ತಾರೆ. ಈಗ ಬಿಜೆಪಿ ಇಲ್ಲ ಮುಸಲ್ಮಾನ್ರಿಲ್ವಾ? ಹೌದು. ನನ್ನ ಕೊಪ್ಪಳಗೆ ಹೋಗಿದ್ದೆಪ್ಪ ಬಿಜೆಪಿ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ, ಜೆ ಪಿ ನಡ್ಡಾ ಇವೆಂಟ್ಗೆ ಹೋಗಿದ್ದೆ. ಅಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದವ್ರು ಬಂದು ಮಾತಾಡ್ರಿ, ನಾನು 92 ಬಿಜೆಪಿ ನಂಗೇನು ಅಂಥದ್ದೇನು ಉಸಿರುಗಟ್ಟ ವಾತಾವರಣ ಇಲ್ಲಪ್ಪ, ನಾವು ಚೆನ್ನಾಗಿದ್ದೀವಿ ಅಂತಾರೆ. ಬಿಜೆಪಿ ನಾಯಕರು ಮಾತಾಡಬೇಕಾದ್ರೆ ಬಿಜೆಪಿ ಇಲ್ಲ ಅಲ್ಪಸಂಖ್ಯಾತರ ಮುಖ ನೋಡಬೇಕು. ಕಾಂಗ್ರೆಸ್ ನಾಯಕರು ಹಿಂದೂಗಳ ವಿರುದ್ಧ ಮಾತಾಡಬೇಕಾದ್ರೆ ನಮ್ಗೇನಾಗತ್ತೆ ಅಂತ ನೋಡಬೇಕು. ನೋಡಬೇಕು. ನಾವು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆ ಡಿ ಎಸ್ ನಾಯಕರಿಗೆ ಹೇಳೋದೇನು ಅಂದರೆ, ನೀವು ನಿಮ್ಮ ತಾಕತ್ ಮೇಲೆ ರಾಜಕೀಯ ಮಾಡಿ, ಹಿಂದೂಗಳನ್ನ ಕೆರಳಿಸಿ, ಮುಸಲ್ಮಾನರನ್ನ ಕೆರಳಿಸಿ, ಅವ್ರನ್ನ ಹೋಗಲಿ ಇವರ ಅತ್ತೆಗಳಿ ರಾಜಕೀಯ ಮಾಡಬೇಡಿ. ಟೆಂಪ್ರವರಿ ಜನ ಬಹಳ ಬುದ್ಧಿವಂತರು, ಹೋಗ್ತಾ ಟರ್ನ್ ಆಗತ್ತೆ ಅಂತ. ಓಕೆ, ಇಲ್ಲಿ ಮಂಗಳೂರು ಉತ್ತರದಲ್ಲಿ ಕರ್ನಾಟಕ ಟಿವಿ ಸರ್ ಡಿಸೆಂಬರ್ ಟ್ರೆಂಡ್ ಏನಿದೆ ಅಂತಂದ್ರೆ, ಭರತ್ ಶೆಟ್ಟರ್ಗೆ ಅದಕ್ಕಿಂತ ಬಿಜೆಪಿ ಮೊಣೆಯನ್ನು ಕಾಯ್ದುಕೊಂಡಿದೆ. ನೀವಾಗ್ಲೇ ಹೇಳಿದಂಗೆ ಇಲ್ಲಿ ಕುಕ್ಕರ್ ಬ್ಲಾಸ್ಟು ಕೌಂಟಿಗೆ ಬರುತ್ತೆ, ಎಸ್ ಟಿ ಬೇಸ್ ಸ್ಪರ್ಧೆ ಕಾಂಗ್ರೆಸ್ಗೆ ಹೊಡ್ತಾ ಅದು. ಈಗ ನಾನಾಗ್ಲೇ ಹೇಳಿದೆ, ಬಂಡಾಯದ್ದು ಬೆಳೆ ಬೇಯಲ್ಲ ಜಾಸ್ತಿ ಮಂಗಳೂರಲ್ಲಿ. ಈಗ ಹಂಗಾರೆ ಕೃಷ್ಣ ಪಾಲೆಮೂರು ನಿಂತ್ಕೋಬಹುದಾಗಿತ್ತು, ಯೋಗೇಶ್ ಭಟ್ ನಿಂತ್ಕೋಬಹುದಾಗಿತ್ತು, ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಕೊಡುಗೆ. ಹೌದು, ಎಲ್ಲ ಬೇರೆ ಬೇರೆ ಫ್ಯಾಕ್ಟರಿಗಳು ಕೆಲಸ ಮಾಡ್ತವೆ, ಬ್ಯಾಕ್ ಎಂಡಲ್ಲಿ ವೋಟ್ಸ್ ಆಚೆ ಈಚೆ ಆಗ್ಬೋದು. ಬಂಡಾಯ ನಿಂತು ನಾನು ಗೆಲ್ತೀನಿ ಅಂತ ಕಾಂಗ್ರೆಸ್ ವಿರುದ್ಧ ಯಾರು ಮಾಡೋಕ್ಕಾಗಲ್ಲ, ಬಿಜೆಪಿ ವಿರುದ್ಧ ಯಾರು ಮಾಡೋಕ್ಕಾಗಲ್ಲ. ಆ ಮಟ್ಟಿಗಿಲ್ಲ ಒಳ ಹೊಡೆತಗಳು ಹಿಂಗೆಲ್ಲ ಹೋಗಿ ಇನ್ನೊಂದು ಕಡೆ ನಿಂತ್ಕೋಬೇಕಷ್ಟೇ. ಸೊ ಹಂಗಾಗ್ಬಿಡುತ್ತೆ. ಅದು ಬಿಟ್ಟರೆ ಎಲ್ಲ ಬೆಂಗಳೂರು ಉತ್ತರದಲ್ಲಿ ಬಿಜೆಪಿ ಮುಂದೆ ಕಾಯ್ದುಕೊಂಡಿದೆ. ಮಂಗಳೂರು ಉತ್ತರ ಸಾರಿ ಮಂಗಳೂರು ಉತ್ತರ ಪದೇ ಪದೇ ಬೆಂಗಳೂರು ಮಂಗಳೂರು ಉತ್ತರ ಬಿಜೆಪಿ ಮುಂದೆ ಕಾಯ್ದುಕೊಂಡಿದೆ. ನೀವು ಇನ್ನು ಮಂಗಳೂರು ದಕ್ಷಿಣ ವೇದವಯಸ ಕಾಮತ ಹಾಲಿ MLA ಇದ್ದಾರೆ, ಅವರು ಬಿಜೆಪಿಯಿಂದ ಏಕೈಕ ಟಿಕೆಟ್ ಆಕಾಂಕ್ಷಿ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಲೋಬೋ, ಐವಾನ್ ಡಿಸೋಜ, ಪದ್ಮರಾಜ್ ಜೈನ ಮೂರು ಜನರ ಹೆಸರು ಕೇಳಿ ಬರ್ತಾ ಇದೆ. ಎಸ್ ಡಿ ಪಿ ನಿಂದ ಕೂಡ ಈ ಬಾರಿ ಸ್ಪರ್ಧಿಸುವ ಸಾಧ್ಯತೆ, ಒಂದಷ್ಟು ಫೈಟ್ ಕೊಡೋ ಸಾಧ್ಯತೆ, ಅದು ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಏನಿದೆ ವೇದವ್ಯಾಸ ಕಾಮತ್ ವರ್ಸಸ್ ಕಾಂಗ್ರೆಸ್? ನೀವು ಎಲ್ಲ ಕಡೆ ಎಸ್ ಟಿ ಪಿ ಇಂದ ಕಾಂಗ್ರೆಸ್ ಕೊಡ್ತಾ, ಕಾಂಗ್ರೆಸ್ ಪಾಪ ಅವ್ರು ಬೆಳೆಯಕ್ಕಿಲ್ವಾ? ಹೌದು, ಎಸ್ ಟಿ ಪಿ ಕೂಡ ಒಂದು ಪಕ್ಷ. ಅವ್ರನ್ನ ಬಿಜೆಪಿ ಅವ್ರ ಕೋಮುವಾದಿಗಳು ಅಂತ ಕರೀತಾರೆ, ಕಾಂಗ್ರೆಸ್ ಅವರವ್ರನ್ನ ಕೋಮುವಾದಿಗಳು ಅಂತ ಕರೀತಾರೆ. ಕೋಮುವಾದ ಅಂದ್ರೇನು? ಒಂದು ಧರ್ಮವನ್ನ ಓಲೈಕೆ ಮಾಡಿ ಮತ್ತೊಂದು ಧರ್ಮವನ್ನ ತೆಗಳೋದು ಕೋಮುವಾದ, ಧರ್ಮಾಧಾರಿತ ರಾಜಕಾರಣ. ಬಿಜೆಪಿ ಅವ್ರದನ್ನ ಮಾಡ್ತಾವ್ರೆ ಅನ್ನೋದಾದ್ರೆ, ಎಸ್ ಟಿ ಪಿ ಅವ್ರು ಅದನ್ನ ಮಾಡ್ತಾವ್ರೆ ಅನ್ನೋದಾದ್ರೆ, ಕಾಂಗ್ರೆಸ್ ಅವ್ರು ಮಾಡ್ತಿರೋದೇನು? ಅವರು ಅದೇ ಮಾಡ್ತಿರೋದು, ಒಂದು ಧರ್ಮವನ್ನು. ಕಾಂಗ್ರೆಸ್ ನಾಯಕರು ಕೋಮುವಾದ, ನಾನು ಹೇಳ್ತಾರೆ ಕೋಮುವಾದ ಡೆಫಿನೇಷನ್, ಬಿಜೆಪಿಯವರು ಹಿಂದುತ್ವದ ಪರ ಹೋದ್ರೆ ಕೋಮುವಾದಿಗಳೇ ಅನ್ನೋದಾದ್ರೆ, ಎಸ್ ಟಿ ಪಿ ನವರು ಮುಸಲ್ಮಾನರ ಪರ ಹೋಗುವುದು ಕೋಮುವಾದಿಗಳೇ ಅನ್ನೋದಾದ್ರೆ, ಕಾಂಗ್ರೆಸ್ ಅವ್ರು ಮಾಡೋದೇನಾಗಾದ್ರೆ ಆಮೇಲೆ ಎಸ್ ಟಿ ಪಿ ಅದೊಂದು ಪಕ್ಷ, ಅವ್ರದೇ ಆದಂತ ಸಿದ್ಧಾಂತ ಇದೆ, ಅವ್ರ ಕೆಲವೊಂದು ತಪ್ಪು ಆಚೆ ಈಚೆ ಇರಬಹುದೇನು, ಬಟ್ ಎಸ್ ಟಿ ಪಿಗೆ ತನ್ನದೇ ಆದಂತ ನೆಲೆ ಇದೆ. ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಪದೇ ಪದೇ ಅವ್ರ ಬಗ್ಗೆ, ಎಸ್ ಟಿ ಪಿ ಬಂದ್ರೆ ಬಿಜೆಪಿ ಗೆದ್ಬಿಡುತ್ತೆ, ಎಸ್ ಟಿ ಪಿ ಬಂದ್ರೆ ಬಿಜೆಪಿ ಗೆದ್ಬಿಡುತ್ತೆ. ಓಲಿ ನೀವು ಗೆದ್ದೇನ್ ಮಾಡಿದಿರಿ ಅಲ್ಪಸಂಖ್ಯಾತರಿಗೆ? ಹೌದು, ಜಮೀರ್ ಅಹಮದ್ ಖಾನ್ ಸೇರಿದಂಗೆ ಒಂದಷ್ಟೆಲ್ಲ ಅಲ್ಪಸಂಖ್ಯಾತ ನಾಯಕರು ಸಭೆ ಮಾಡಿದ್ರು. ಈ ಹಿಂದೆ ನಾವು ಇಷ್ಟು ಶಾಸಕರು ಗೆಲ್ತಿದ್ವಿ, ಈಗ ನಮ್ ಜನಸಂಖ್ಯೆ ಡಬಲ್ ಆಗೈತೆ, ಶಾಸಕರ ಸಂಖ್ಯೆ ಇನ್ನು ಕಡಿಮೆ ಐತೆ. ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಬಿಜೆಪಿ ಅವರಲ್ಲ, ಜೆ ಡಿ ಎಸ್ ಅವರು ಅಲ್ಲ, ಕಾಂಗ್ರೆಸ್ ಅವರೇ ಅಲ್ವಾ? ಹೌದು. ಎಸ್ ಟಿ ಪಿ ತೋರಿಸೋದು ವೋಟ್ ಹಾಕ್ಸ್ಕೊಳ್ಳೋದು, ಬಿಜೆಪಿ ತೋರಿಸೋದು ವೋಟ್ ಹಾಕ್ಸ್ಕೊಳ್ಳೋದು. ಓಕೆ, ವೋಟ್ ಹಾಕ್ಸ್ಕೊಂಡು ಅಲ್ಪಸಂಖ್ಯಾತರಿಗೆ ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಹಾಗಾಗಿ ಎಸ್ ಟಿ ಪಿ ನಿಂದ ಕಾಂಗ್ರೆಸ್ಗೆ ಓಡ್ತಾ ಓಡ್ತಾ ಇವ್ರು ಏನೋ ಮಾಡಿದಿರ್ತಾನೆ ಅವ್ರು ಬಂದಿರೋದು. ಹೌದು ಅಲ್ವಾ? ಸೊ ಇದು ಕತೆ. ಬಟ್ ಮಂಗಳೂರು ದಕ್ಷಿಣದಲ್ಲಿ ವೇದವಾಸ ಕಾಮತ್ ವರ್ಸಸ್ ಕಾಂಗ್ರೆಸ್, ಲೋಬೋ, ಐವನ್ ಡಿಸೋಜಾ, ಪದ್ಮರಾಜ್ ಜೈನ್ ಹಿಂಗೆಲ್ಲ ಇದ್ದರೂ ಸಹ ಅಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ಕನ್ಸಿಡರ್ ಮಾಡಿದಾಗ ಈ ಕ್ಷಣಕ್ಕೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎಸ್ ವೀಕ್ಷಕರೇ, ಮುಂದಿನ ಕ್ಷೇತ್ರ ಯುಟಿ ಕಾದರ್ ಕ್ಷೇತ್ರ, ಮಂಗಳೂರು ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಸಿಂದ ಯುಟಿ ಕಾದರ್ ಫಿಕ್ಸ್, ನೋ ಚೇಂಜಸ್. ಅಂಡ್ ಬಿಜೆಪಿಯಿಂದ ಸಂತೋಷ್ ಕುಮಾರ್ ರೈ, ಶರಣ್ ಪಂಪ್ವೇಲ್ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅಂಡ್ ಎಸ್ ಟಿ ಪಿಯಿಂದ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. ನಾನಾಗ್ಲೇ ಹೇಳಿದೆ, 8 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂತ ಕಾಂಗ್ರೆಸ್ ಏಕೈಕ ಕ್ಷೇತ್ರ ಅಂದ್ರೆ ಇದೊಂದೇ, ಮಂಗಳೂರು ಅವರು. ಇನ್ನು 7ರ ಬಿಜೆಪಿ ಅವರು ಗೆದ್ಕೊಂಡ್ರು ಕಳೆದ ಬಾರಿ, ಈ ಬಾರಿ ಕೂಡ ಕಾಂಗ್ರೆಸ್ ಅವರು ಓಪ್ ಇಟ್ಟಿರೋದು ಇಲ್ಲೇ ನಾವು ಗೆದ್ದೇ ಗೆಲ್ತೀವಿ ಅಂತ, ನೋ ಚೇಂಜಸ್ ಅಂತ. ಬಟ್ ಇಲ್ಲಿ ಸಂತೋಷ್ ಕುಮಾರ್ ರೈ ಆಗ್ಲಿ, ಶರಣ್ ಪೆಪ್ಪಲ್ ನಿಂತ್ಕೊಂಡ್ರು ಪ್ರಬಲ ಸ್ಪರ್ಧೆ ಆದರೂ ಕಾದ್ರ ಮುಂದೆ ಇರ್ತಾರೆ. ಈ ಕಾಂಗ್ರೆಸ್ ಅವ್ರು ನಮ್ಗೇನು ಮಾಡ್ತಾರಪ್ಪ, ನಮ್ಮನ್ನು ಬಳಸ್ಕೊಂಡು ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಕ್ತಾರೆ ಅಂತ ಅಲ್ಪಸಂಖ್ಯಾತರು ಅನ್ಕೊಂಡು ಏನಾದ್ರು ಎಸ್ ಟಿ ಪೈ ಕಡೆ ತಿರುಗಿದ್ರೆ ಬಿಜೆಪಿ. ಈಗ ಇಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಲ್ಪಸಂಖ್ಯಾತರು ಸ್ವಲ್ಪ ಹೋದ್ರೆ ಅದು ಬಿಜೆಪಿಗೆ ಲಾಭ ಆಗುತ್ತೆ. ಉದಾಹರಣೆಗೆ 60,000 ಅಲ್ಪಸಂಖ್ಯಾತರು ಕಾದ್ರಗ್ ಆಗ್ತಾವ್ರೆ, 40,000 ಬಿಜೆಪಿಗೆ ಆಗ್ತಾವ್ರೆ, ಕಾಂಗ್ರೆಸ್ 40 ಅದು ಗೆಲ್ಲತ್ತೆ.
ಈ 60,000 ಏನವ್ರಲ್ಲ 45,000 ಈ ಕಡೆಗೆ ಹೋಗ್ಬಿಟ್ರೆ ಎಸ್ ಟಿ ಪಿಗೆ ಗೆಲ್ತಾರೆ, ಬಟ್ ಆ ಕಡೆಗೆ ಒಂದು 30 ಈ ಕಡೆಗೆ ಒಂದು 30 ಆದ್ರೆ ಬಿಜೆಪಿ ಅವ್ರು ಗೆಲ್ತಾರೆ. ಅಂದ್ರೆ ಮುಸಲ್ಮಾನರ ಮತಗಳು ಸಾಲಿಡ್ ಆಗಿ ಎಸ್ ಟಿ ಪಿಗೆ ಶಿಫ್ಟ್ ಆಗ್ಬೇಕು, ಶಿಫ್ಟ್ ಆದಾಗ ಮಾತ್ರ ಅದು ಎಸ್ ಟಿ ಪಿಗೆ ಅನುಕೂಲ. ಅದರ್ಧ ಹಂಚೋಗ್ಬಿಟ್ರೆ ಇಬ್ರು ಜಗಳದ ಮೂರನೇ ಅವ್ರ ಲಾಭ ಅಂತ ಆಗತ್ತೆ. ಆ ಶಿಫ್ಟ್ ಆಗತ್ತಾ, ಆ ಕೆಪಾಸಿಟಿ ಇದೆಯಾ ನೋಡ್ಬೇಕು. ಇದೆ ಎಸ್ ಟಿ ಪಿಗೆ, ಮೈಸೂರಿನ ನರಸಿಂಹರಾಜದಲ್ಲಿ ತನ್ನದೇ ಒಳ್ಳೆ ವೋಟ್ ಬ್ಯಾಂಕ್ ಇದೆ, ಪುಲಕೇಶಿ ನಗರ, ಚಿಕ್ಕಪೇಟೆ, ಬಟ್ ಅಲ್ಲ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರ ವಿರುದ್ಧ ಅವ್ರ ಕ್ಯಾಂಡಿಡೇಟ್ ಜನ ಹಾಕಲ್ಲ, ಫೈಟ್ ಮಾಡಲ್ಲ. ಬಟ್ ಇಲ್ಲೇನೋ ಹಾಕಿ ನಿಂತರೆ ಚೇಂಜಸ್ ಆಗ್ಬೋದು ಅಂತಿದೆ. ಬಟ್ ಯು ಟಿ ಕಾದರ್ಗೆ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಈ ಕ್ಷಣದವರೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ. ನೆಕ್ಸ್ಟ್ ಬಂಟ್ವಾಳ ಸರ್ವೆಯಲ್ಲಿ ಅವರು ಕೂಡ ಮುನ್ನಡೆಯನ್ನು ಕಾಯ್ಕೊಂಡು, ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಇನ್ನು ಬಂಟ್ವಾಳ ಇಲ್ಲಿ ರಾಜೇಶ್ ನಾಯಕ್ ವರ್ಸಸ್ ರಮಾನಾಥ ರೈ, ರಮಾನಾಥ ರೈ ಏನೋ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರಾ ಅನ್ನೋ ಚರ್ಚೆ. ಅಂದರೆ ಒಂದಷ್ಟು ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ರು, ಭಾರತ್ ಜೋಡೋದಲ್ಲಿ ತುಂಬ ಆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು. ಅಂದರೆ ಸ್ಥಳೀಯ ಕ್ಷೇತ್ರದ ಮತದಾರ ಹೇಳೋ ಪ್ರಕಾರ ಕೂಡ ರಮಾನಾಥ ರೈ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಇದ್ದಾರೆ, ಹಿಂದೆ ಶ್ರೀರಾಮ ಶಾಲೆದು ಹೌದು, ಕಲ್ಲಡ್ಕ ಪ್ರಭಾಕರ್ ಭಟ್ಟು ಮತ್ತೆ ಹಿಂದುತ್ವದ ಮುಖಂಡರು ಪ್ರತಿಷ್ಠೆ ಆಗಿ ತೆಗೆದುಕೊಂಡ್ರು, ಮುಗಿಸ್ಬೇಕು, ಎಲ್ಲರೂ ತೀರಿಸ್ಬೇಕು ಪೊಲಿಟಿಕಲ್ ಅಂತ ಹೊರಟ್ರು. ಅದು ಸಾಧ್ಯ ಆಯ್ತು, 8-7 ಗೆದ್ರು. ಒಂದು ಮಾತ್ರ ಅಲ್ಲಿ 2008 ಬಿಜೆಪಿ ಸರ್ಕಾರ ಮಾತ್ರ, ಯೂರೋಪ ಸಿಎಂ ಆದಾಗಲೇ ಇಲ್ಲಿ ಬಿಜೆಪಿ ಗೆದ್ದಿರಲಿಲ್ಲ, ರಮಾನಾಥ ರೈ ಗೆದ್ದಿದ್ರು. ನಿಮ್ ಗಮನಕ್ಕಿರಲಿ, ಅವತ್ತು ವಸಂತ್ ಬಂಗೇರ ಗೆದ್ದಿದ್ರು 8, ಅಭಯಚಂದ್ರ ಜೈನ್ ಗೆದ್ದಿದ್ರು, ಖಾದರ್ ಗೆದ್ದಿದ್ರು, ರಮಾನಾಥ ರೈ ಗೆದ್ದಿದ್ರು. ಅವತ್ತೇ ಇಷ್ಟೊಂದು ಸಪೋರ್ಟ್ ಸಿಕ್ಕಿಲ್ಲ ಬಿಜೆಪಿಗೆ, ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹೊಡೆತ ಬಿದ್ದಿದ್ದಲ್ಲಿ ಹಿಂದುತ್ವ 2018 ಸಂದರ್ಭ ಚುನಾವಣೆಯಲ್ಲಿ. ಸೊ ಹಾಗಾಗಿ ಅದಕ್ಕೆ ಹೇಳೋದಿಲ್ಲಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಮಂಗಳೂರಿಗೆ ಹೋಗಬಾರದು ಪಕ್ಷದ ಹಿತದೃಷ್ಟಿಯಿಂದ. ಹೌದು, ಇವ್ರು ಹೋಗು, ಇವ್ರು ಯಾವ್ದು ಪುಟ್ಕೋಸಿ ಹಿಂದುತ್ವ ಅಂತೆ ಈ ಬಿಜೆಪಿ ಅವರೆಲ್ಲ ಗಲಾಟೆ ಮಾಡಿ ಹಾಳು ಮಾಡ್ತಾವ್ರೆ ಅಂತಂದ್ರೆ ಅದು ಬೇರೆ ಆಗತ್ತಲ್ಲಿ. ಆಯಾ ಸನ್ನಿವೇಶಕ್ಕೆ ತಕ್ಕ ಮಾತಾಡಬೇಕು, ವಾತಾವರಣಕ್ಕೆ ತಕ್ಕಂಗೆ. ಸೊ ಹಾಗಾಗಿ ಸಿದ್ದರಾಮಯ್ಯನೇ ಅಲ್ಲಿ ಒಂದ್ ರೀತಿ ಆ ಕಾಂಗ್ರೆಸ್ ಪಾರ್ಟಿಗೆ ಅಲ್ಲಿ ಸ್ವಲ್ಪ ಒಂದಷ್ಟು ಡ್ಯಾಮೇಜ್. ಅಲ್ಪಸಂಖ್ಯಾತರ ಹೆಂಗಿದ್ರು ಓಟ್ ಹಾಕ್ತಾರ ಅವ್ರಿಗೆ ಕಾಂಗ್ರೆಸ್ಗೆ, ಮತ್ತವ್ರನ್ನ ಓಲೈಕೆ ಮಾಡೋದೇನಿಲ್ಲ, ಬೈದೇ ಸುಮ್ಮನೆ ಸಾಕು ಇವರನ್ನ ಓಟ್ ಹಾಕ್ತಾರೆ. ಇದನ್ನು ಒಪ್ಕೋತಾರೆ ಕಾಂಗ್ರೆಸ್ ಅವರು ಕೂಡ, ಒಪ್ಪಲ್ಲ ಅಂತಿರಲ್ಲ. ಬಟ್ ಸದ್ಯಕ್ಕೆ ರಮಾನಾಥ ರೈ ತನ್ನ ಸ್ವಂತ ಬಲದ ಮೇಲೆ, ಹೌದು, ಯಾವ್ದೋ ಪಕ್ಷದ್ದು ಇಲ್ಲಿ ಡಿ ಕೆ ಬಂದ್ಬಿಟ್ರು, ರಮಾನಾಥ ರೈ ಗೆಲ್ತಾ ಇರೋದು ಸಿದ್ದರಾಮಯ್ಯನಿಂದನೋ ಡಿ ಕೆಯಿಂದನೋ ಅಲ್ಲ, ಕಾಂಗ್ರೆಸ್ನಿಂದ. ಹಾಳಾಗಿದ್ದು ಅಲ್ಲಿ ಹಿಂದುತ್ವದ ವ್ಯತ್ಯಾಸಗಳಿಂದ. ಸೊ ರಾಜೇಶ್ ನಾಯ್ಕ್ ವರ್ಸಸ್ ರಮಾನಾಥ ರೈ ನಡುವಿನ ಬಂಟ್ವಾಳದ ಕಾಳಗದಲ್ಲಿ ಸದ್ಯಕ್ಕೆ ರಮಾನಾಥ ರೈ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಇನ್ನು ಮುಂದಿನ ಕ್ಷೇತ್ರ ಪುತ್ತೂರು, ಬಿಜೆಪಿಯ ಸ್ಟ್ರಾಂಗ್ ಬೆಲ್ಟು, ಬಟ್ ಆದರೆ ಬಿಜೆಪಿಯವರೇ ಶಕುಂತಲಾ ಶೆಟ್ಟರು ಹೋಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಇಲ್ಲಿ ರೀಸೆಂಟಾಗಿ ಗೆಲ್ಸಿದ್ರು 13 ಚುನಾವಣೆಯಲ್ಲಿ. ಈಗ ಇಲ್ಲಿ ಸಂಜೀವ್ ಮಠಂದೂರು ಬಿಜೆಪಿ ಶಾಸಕರು, ಅಶೋಕ್ ರೈ ಡಿವಿಎಸ್ ಹ್ಯಾಂಡ್ ಅಂತೆ, ಇಲ್ಲಿ ಡಿವಿಎಸ್ಗೆ ಮುಂದಿನ ಲೋಕಸಭೆಗೆ ಟಿಕೆಟ್ ಕೊಡಲ್ಲ ಇಲ್ಲಿ, ಡಿವಿಎಸ್ ಹ್ಯಾಂಡ್ ಅಂತ ಮೆನ್ಷನ್ ಮಾಡಿರ್ತ ನಾನು ಹೇಳ್ತಾ ಇರೋದಿಲ್ಲ. ಹೌದು, ಬಣ ರಾಜಕೀಯ, ಎಲ್ಲರ ಜೊತೆ ಚೆನ್ನಾಗಿಲ್ಲ, ಒಕ್ಕಲಿಗರ ಪ್ರಾಬಲ್ಯ ಅಂತೆಲ್ಲ ಒಂದಷ್ಟು ಕಂಟೆಂಟ್ಗಳು ಫಿಕ್ಸ್ ಮಾಡಿದ್ರು. ಹೌದು, ಸದಾನಂದ ಗೌಡರ ಸಮುದಾಯದ ಓಟ್ ಇರಬಹುದು, ಆದರೆ ಇದು ಕೂಡ ಲೈಕ್ ಮತ ಧ್ರುವೀಕರಣ ಆಗೋದು ಧರ್ಮದ ಮೇಲೆ. ಎರಡನೇದು, ಸದಾನಂದ ಗೌಡರಿಗೆ ನಾನಾಗ್ಲೇ ಹೇಳಿದೆ, ಒಕ್ಕಲಿಗ ಸಮುದಾಯದ ಒಂದಷ್ಟು ಮತಗಳು ಕೂಡ ಅಲ್ಲಿ ಇದೆ, ಅಂದ್ರೆ ಸದಾನಂದ ಗೌಡರು ಆ ಥರದ್ದು. ಬಟ್ ಇಲ್ಲಿ ಸದಾನಂದ ಗೌಡರು ಡಿಸೈಡಿಂಗ್ ಫ್ಯಾಕ್ಟ್ರು ಅನ್ನೋ ಸುಳ್ಳು. ಡಿ ವಿ ಧನಂಜಯ್ ಕುಮಾರ್ ಅವರು ಪಾರ್ಟಿ ಬಿಟ್ಟು ಅವ್ರನ್ನ ಟಿಕೆಟ್ ಮಿಸ್ ಮಾಡಿ ಚೈನ್ ಮಾಡಿದಾಗ ಡಿ ವಿ ಧನಂಜಯ್ ಕುಮಾರ್ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಕಳೆದೋಗ್ಬಿಟ್ರು ಪಾಪ, ನಿಜ. ರಾಜಕಾರಣದಲ್ಲಿ ಕಳೆದೋದಂತ ಡಿ ಬಿ ಚಂದ್ರೇಗೌಡರನ್ನು ಕರ್ಕೊಂಡು ಬೆಂಗಳೂರು ಉತ್ತರದಲ್ಲಿ ಸಂಸದರು ಮಾಡಿದ್ರು ಬಿಜೆಪಿ ಅವರು. ಕೆ ಎಂ ಎಫ್ ಅಧ್ಯಕ್ಷ ಗಾದಿ ಸಿಗ್ಲಿಲ್ವಲ್ಲ ಅಂತ ಮುನ್ಸ್ಕೊಂಡಂತ ಡಿ ವಿ ಎಸ್ ನ ಸಿ ಎಂ ಮಾಡಿದ್ರು ಯಡಿಯೂರಪ್ಪ ಮಾಡಿದ್ರು. ಹೌದು, ಅನಂತಕುಮಾರ್ ಅವ್ರನ್ನ ತಳ್ಳಿ ಇವ್ರನ್ನ ಮೇಲ್ಗಡೆ ಎತ್ತಿ ರೈಲ್ವೆ ಮಿನಿಸ್ಟರ್ ಮಾಡಿದ್ರು, ಬುಲೆಟ್ ಟ್ರೈನ್ ಬಿಟ್ಟು ಬಂದು ಬೆಂಗಳೂರು ಕುತ್ಕೊಂಡಿದ್ರು, ಮತ್ತೆ ಡಿಮೋಷನ್ ಆಗಿ ಇವತ್ತು ಕಾಲಿಲ್ಲಿ ಕೂತವ್ರೆ, ಮತ್ತೆ ಬೆಂಗಳೂರು ನಾರ್ತ್ ಅಲ್ಲಿ ಹೆಚ್ಚುಕೊಂಡು ಟಿಕೆಟ್ ಇಲ್ಲ ಹಚ್ಚಿದೆ ಮುಂದೆ ಹಿಂಗೆ. ಸೊ ಹಾಗಾಗಿ ಡಿ ವಿ ಎಸ್ ಹ್ಯಾಂಡ್ ಅಶೋಕ್ ರೈ ನೆವರ್ ಪಕ್ಷಕ್ಕೆ ಸಂಘಕ್ಕೆ ನಿಷ್ಠನ ಸಂಘಟನಾ ಚಿತ್ರನ ಟಿಕೆಟ್ ಆಗ್ಬೋದು. ನಾನು ಡಿ ವಿ ಎಸ್ ಹ್ಯಾಂಡ್, ನಾನು ಕಟೀಲ್ ಹ್ಯಾಂಡ್ ಇಲ್ಲ, ಪಕ್ಷಕ್ಕೆ ಸಂಘಕ್ಕೆ ಹ್ಯಾಂಡ್ ಆದರೆ ಏನೋ ಒಂದು ಕತೆ, ಇನ್ನು ಅದು ಬಿಟ್ಟರೆ ಯಾವುದು ನಡೆಯಲ್ಲ ಇಲ್ಲಿ. ಇನ್ನು ಶಕುಂತಲಾ ಶೆಟ್ಟರು, ಎಸ್, ಅದ್ಭುತವಾದ ಇದು ಬಿ ಜೆ ಪಿ ಪ್ರಾಡಕ್ಟೆ, ಬಿ ಜೆ ಪಿಯಿಂದ ಬೆಳೆದು ಬಂದವ್ರೆ, ಬಿ ಜೆ ಪಿ ಕಟ್ತವ್ರೆ, ಉರಿ ಮಜ್ಜನು ರಾಮಭಟ್ರ ಬಳಗ ಇದೆಲ್ಲ. ಹೌದು, ಬಟ್ ಇಲ್ಲಿ ಶಕುಂತಲಾ ಶೆಟ್ಟರ್ಗೆ ತನ್ನದೇ ಆದಂಥ ಮತ್ತೆ ಬ್ಯಾಂಕ್ ಇದೆ, ಏ ಅವರು ಸರಿ ಇಲ್ಲ ಅಂತ ಯಾರು ಹೇಳಲ್ಲ ಪಾಪ. ಹೌದು, ಶಕುಂತಲಾ ಶೆಟ್ಟರ್ ಬಗ್ಗೆ ಅನುಕಂಪ ಇದೆ, ಎಲ್ಲ ಇದೆ. ಹಾಗಾಗಿ ಒಬ್ಬ ನಾಯಕಿ ಮನಸ್ಸು ಮಾಡಿದ್ರೆ, ಜನಗಳ ಜೊತೆ ಇದ್ರೆ, ಸರಳವಾಗಿದ್ರೆ, ನಾವು ಟಿವಿ ಫೈಲ್ ಇದ್ದಾಗ ಇಲ್ಲಿ ಬಿಡಿ ಆಫೀಸ್ ಹತ್ರ ಬಂದಿದ್ರು, ನಡ್ಕೊಂಡು ಹೋಯ್ತಾರೆ ಇವ್ರು ಮಾತಾಡ್ಸಿ ಹೇಗಿದ್ದೀರಿ ನಂಗೆ ಮಾತಾಡ್ತಾರೆ, ನನಗೆ ಸುಮ್ಮನೆ ಗೋಲ್ಡ್ರು
ಯಾರಿವರು ಅಂತ ಕೇಳಿದ ಉಳಿದ ನಮ್ಮ ಜರ್ನಲಿಸ್ಟ್ ಹೌದು ಶಕುಂತಲಾ ಶೆಟ್ಟಿ ಇವರು. ಏ ವಾವ್, ಆ ಸರಳತೆ ಸಜ್ಜನತೆ ಕರಾವಳಿ ಭಾಗದ ಎಲ್ಲಾ ಶಾಸಕರಿಗೂ ಇದೆ. ಇದೆ, ಹೌದು, ಎಲ್ಲರಿಗೂ ಇದೆ. ಬಟ್ ಇಲ್ಲಿ ಶಕುಂತಲಾ ಶೆಟ್ಟಿ ಸ್ವಲ್ಪ ಜಾಸ್ತಿ ಇದೆ. ಅಂಡ್ ಪುತ್ತೂರಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ, ಶಕುಂತಲಾ ಶೆಟ್ಟಿ ಬಿಜೆಪಿ ವರ್ಸಸ್ ಶಕುಂತಲಾ ಶೆಟ್ಟಿ. ಶಕುಂತಲಾ ಶೆಟ್ಟಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಒಂದ್ ಸ್ವಲ್ಪ ವೇಟೇಜ್. ಹೌದು, ಸೊ ಹಿಂಗಿದೆ. ಹಾಗಾಗಿ ಬಿಜೆಪಿಯ ಈ ಬಣ ಪಣ ಗಿಣ ಇವೆಲ್ಲ ನಡೆಯಲ್ಲ ಇಲ್ಲಿ. ಬಿಜೆಪಿ ಹೈಕಮಾಂಡ್ ಯಾರು ಹೇಳ್ತಾರೆ, ಲೈಕ್ ಸಂಘ ಪರಿವಾರ ಇವ್ರದ್ದು ಅವ್ರದ್ದು ಲೆಕ್ಕಾಚಾರ. ಬಟ್ ಶಕುಂತಲಾ ಶೆಟ್ಟರ ಕಾರಣಕ್ಕೆ ಕಾಂಗ್ರೆಸ್ ಮುನ್ನಡೆ ಇದೆ. ಶಕುಂತಲಾ ಶೆಟ್ಟರ್ ಬಿಟ್ಟರು ಬೇರೆ ಮಾಡ್ತೀವಿ ಅಂತಂದ್ರೆ ಬಿಜೆಪಿ ಕ್ಲಿಯರ್ ಕಟ್. ಹೌದು, ಸೊ ಪುತ್ತೂರಲ್ಲಿ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಟ್ರೆಂಡ್ ಪ್ರಕಾರ, ಸರ್ವೆ ಪ್ರಕಾರ ಶಕುಂತಲಾ ಶೆಟ್ಟಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮುಂದಿನ ಕ್ಷೇತ್ರ ಸುಳ್ಯ, ಕರಾವಳಿ ಶಾಸಕರುಗಳು ತುಂಬಾ ಸಿಂಪಲ್ ಅಂತ ಈಗ ಮಾತಾಡ್ತೀರಿ ಶಕುಂತಲಾ ಶೆಟ್ಟಿ ಅವ್ರ ಬಗ್ಗೆ. ಅಂಗಾರ ಅವ್ರ ವಿಚಾರದಲ್ಲೂ ಹಂಗೇನೆ, ತುಂಬಾ ಸಿಂಪಲ್. ಪಾಪ ರಾಜಹಂಸ ಬಸದ್ಗಂಡ್ ಬೆಂಗಳೂರಿಗೆ ಬಂದ್ಬಿಡ್ತಾರೆ, ತುಂಬಾ ಸಿಂಪಲ್. ಆರು ಸಲ ಎಮ್ ಎಲ್ ಎ, ಆದ್ರೆ ಈ ಸಲ ಅವ್ರಿಗೂ ಕೂಡ ಪೈಪೋಟಿ ಇದೆ. ಚನಿಯ ಕಲ್ ತಡಕ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ರು, ಯಂಗ್ ಲೀಡರ್, ಆಕ್ಟಿವ್. ಅಂಗಾರರಷ್ಟು ಇಂಪ್ಯಾಕ್ಟ್ ಇಲ್ಲದೆ ಇದ್ರು ಕೂಡ ಆರು ಬಾರಿ ಸತತವಾಗಿ ಎಮ್ ಎಲ್ ಎ ಆಗಿರೋದ್ರಿಂದ ಅಂಗಾರ ಅವರು ಬದಲಾವಣೆ ಆಗ್ಬೋದು ಅನ್ನೋದು ಚರ್ಚೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ರಘು ಆಲ್ರೆಡಿ ನಾಲ್ಕು ಬಾರಿ ಸೋತಿದ್ದಾರೆ. ಡಾಕ್ಟರ್ ನಂದಕುಮಾರ್ ಅನ್ನೋರ ಹೆಸರು ಕೂಡ ಕೇಳ್ಬರ್ತದೆ. ಏನಾವ ಸುಳ್ಯ, ಅಹಂಕಾರ ಇಡೀ ರಾಜ್ಯದಲ್ಲಿ ಬಿಜೆಪಿ ಮುಳುಗೋಗ್ಬಿಟ್ರು. ಸುಳ್ಯ ಜನ ಬಿಜೆಪಿ ಕೈ ಹಿಡಿತಾರೆ ಸುಳ್ಯದಲ್ಲಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಮನುಷ್ಯ ನೀವು ಹೇಳಲ್ಲ, ಇವ್ರು ಇನ್ನೊಂದು ರಾಜ ಅಂಶದಲ್ಲಿ ಓಡಾಡ್ತಾರವಲ್ಲ, ಹೌದು, ಎಲ್ಲ ಸತ್ಯ. ಜನ ನೀವು ಕೆಲಸ ಮಾಡಿಲ್ಲ ಅನ್ನೋ ಸಹಿಸ್ಕೋತಾರೆ. ಹೌದು, ಈಗ ಆರ್ ಸರ್ ಗೆದ್ದವ್ರು ಏನ್ರ ಸುಳ್ಯ ಫುಲ್ ಸೂಪರ್ ಸಿಟಿ ಆಗಿರ್ಬೇಕಲ್ಲ. ಹೌದು, ಇಲ್ಲ, ಏನಿಲ್ಲ, ಎಲ್ಲ ಮೋರಿ ರೋಡು ಸಿಂಗಾಪುರ್, ಎಲ್ಲ ಸಿಂಗಾಪುರ್ ಆಗಿರ್ಬೇಕಲ್ಲ. ಆರ್ ಸರ್ ಒಬ್ಬ ಎಮ್ ಎಲ್ ಎ ಗೆದ್ದವ್ರ ಕ್ಷೇತ್ರದಲ್ಲಿ ಅಂದ್ರೆ ಹೆಂಗಾಗಿರ್ಬೇಕು? ನಿಜ, ಮತ್ತೆ ಹೆಂಗೆದ್ರು ಹಂಗೆ ಮಾಡ್ಬಿಟ್ಟವ್ರು, ಮಾಡಿಲ್ಲ ಅಂದ್ರೆ ಹೆಂಗೆದ್ರು? ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಅಂತೇನಿಲ್ಲ. ಹೇಗೆ ಅಂತಂದ್ರೆ, ಒಂದು ಹಿಂದುತ್ವದ ಒಂದು ಭಾಗ, ಜನ ಹೇಗೆ ಅಂತಂದ್ರೆ ಶಾಸಕರಾಗಿ ಸರಳತೆ ಇರಬೇಕು. ನಾನು ಎಮ್ ಎಲ್ ಎ ಅಂತ ದರ್ಪ ತೋರಿದ್ರೆ, ದೌಲತ್ ಮಾಡಿದ್ರೆ, ಗಾಂಚಲಿ ಮಾಡಿದ್ರೆ, ಮನೆ ಬಾಗ್ಲು ಚಿನ್ನದ ರೋಡ್ ಹಾಕ್ಸಿ ಚೀತು ಅಂತ ತೆಗೆದ್ಬಿಟ್ಟು ಉಲ್ಟಾ ಊಟ ಹಾಕ್ಬಿಟ್ಟು ಹೋಯ್ತಾರೆ. ಹೌದು, ಹಾಗಾಗಿ ಸರಳ ಸಜ್ಜನಿಕೆ ನೀವು ಹೇಳ್ದಂಗೆ, ಸಂಘಟನೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಸಂಘ ಪರಿವಾರದ ಕಾರ್ಯಕರ್ತರು. ಹೌದು, ನಿಜ, ಧರ್ಮ, ಹೌದು, ಪಕ್ಷ, ಸಂಘ ನಿಷ್ಠ ಕೆಲಸ ಮಾಡುತ್ತಾರೆ, ಅದೆಲ್ಲದರ ಪರಿಣಾಮ. ಹಂಗಾರೆ ನೀವು ಇಳಿರಿ, ಯಾವ ತರ ಕರಾವಳಿ ಭಾಗದಲ್ಲಿ ಮಿನಿಸ್ಟರ್ಗಿರಿಗಾಗಿ ಪೈಪೋಟಿ ನಡೆದಿದೆಯಾ ಬಿಜೆಪಿಲಿ? ಇಲ್ಲ, ಇಲ್ಲ ಮಾಡವ್ರ. ಎಮ್ ಎಲ್ ಎ ಆಗದೆ ಎಮ್ ಎಲ್ ಸಿ ಆದಂತ ಶ್ರೀನಿವಾಸ್ ಪೂಜಾರ್ ಮಿನಿಸ್ಟರ್ ಮಾಡ್ಕೊಂಡು ಬರ್ತಾವ್ರೆ. ಹೌದು, ಹಂಗಾರ ಬಂದ್ಬಿಟ್ಟು ಯಾವತ್ತು ನನ್ನ ಮಿನಿಸ್ಟರ್ ಯಾಕೆ ಮಾಡಲಿ ಅಂತ ಅಕ್ಕಪಕ್ಕದವ್ರಿಗೂ ಹೇಳಲಿಲ್ಲ. ನಿಜ, ಹಾಗಾಗಿ ಅದೊಂದು ಇದು ಕತೆ. ಆಮೇಲೆ ನೀವು ರಘು ನಾಲ್ಕು ಸರ್ ಸೋತಿದ್ದಾರೆ, ಹಂಗ ರಘು ಕೆಟ್ಟವರ? ಹಂಗಾರ ಇಲ್ಲ, ಸಂಘಟನೆ, ಸಂಘಟನೆ ಎಲ್ಲ ಒಳ್ಳೆಯವರೇ. ಸಂಘಟನೆ, ಸಂಘಟನಾ ಶಕ್ತಿ, ಬಿಜೆಪಿ ಸ್ಟ್ರೆಂತ್ ಸುಳ್ಳ್ಯದಲ್ಲಿ ಅವ್ರನ್ನ ಸೇರಿಸಿದೆ. ಈ ಸರ್ ಅವ್ರು ಸೋತವ್ರು ನಾಲ್ಕು ಸರ್. ಆಮೇಲೆ ಏನು ಏನು ಗೊತ್ತಾ, ನಮ್ಮಲ್ಲಿ ಹಂಗೆ ಒಂದ್ ಸರ್ ಸೋತ್ರೆ ಮನೆ ಮಠ ಮಾರ್ಕೋಬೇಕು, ಎರಡು ಸರ್ ಸೋತ್ರೆ ಸಾಲ ಗಿಲ ಮಾಡ್ಕೊಂಡು ನಡಕೋಬೇಕು, ಮೂರನೇ ಸರ್ ಸೋತ್ರೆ ಸತ್ತ ಅವನು ರಾಜಕೀಯವಾಗಿ. ಇಲ್ಲ, ಹಂಗಲ್ಲ, ನಿಜ. ಏನೋ ಜೆರಾಕ್ಸ್ ಪೇಪರ್ ಅವರೇ ತಕ್ಕತ್ತಾರೆ, ಡಾಕ್ಯುಮೆಂಟ್ ನಾಮಿನೇಷನ್ ಆಗ್ತಾ ಬರ್ತಾರೆ, ವೋಟ್ ಹಾಕಿ ಅಂತ ಕೇಳ್ತಾರೆ, ಬರ್ತಾರೆ ಇಷ್ಟೇ. ಕೋಟಿ ದಾಟಿದ್ಯಾ? ಇಲ್ಲ, ಇಲ್ಲ, ಇಲ್ಲ. ಹಂಗೆ ಉಳ್ಕೊಂಡಿದೆ, ಭಾಳ ಖುಷಿ ಆಗೋದು ಈ ಥರದ ರಾಜಕಾರಣ. ನಿಜ, ಇಲ್ಲಿ ಬೆಂಗಳೂರು ಕಾರ್ಪೊರೇಟರ್ ಆಗಕ್ಕೆ 4-5 ಕೋಟಿ ಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಕ್ಕೆ 2 ಕೋಟಿ ಬೇಕು ಮಂಡ್ಯದಲ್ಲಿ. ಹೌದು, ಇವ್ರು ಇದುವರೆಗೂ ಆರ್ ಸರ್ ಗೆದ್ದವ್ರಲ್ಲ, ಆರ್ ಸರಿ ಇಲ್ಲಿ ಬೆಂಗಳೂರಲ್ಲಿ BBMP ಖರ್ಚು ಮಾಡೋ ದುಡ್ಡನ್ನ ಇದುವರೆಗೂ ಅಂಗಾರ ಖರ್ಚು ಮಾಡಲಿಲ್ಲ ಎಲೆಕ್ಷನ್ಗೆ. ನಿಜ, ಹಾಗಾಗಿ ಇವೆಲ್ಲವದರ ಇತಿಹಾಸ ಮತ್ತು ಸಂಘಟನಾ ಶಕ್ತಿ ಎಲ್ಲ ನೋಡಿದಾಗಲೂ ಕರ್ನಾಟಕ ಟಿವಿ ಡಿಸೆಂಬರ್ ಮೆಗಾ ಸರ್ವೆ ಪ್ರಕಾರ ಸುಳ್ಯದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಇನ್ನು ಒಟ್ಟಾರೆ ವೀಕ್ಷಕರೇ, ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮೆಗಾ ಸರ್ವೆಯ ಪ್ರಕಾರ 5ರಲ್ಲಿ ಬಿಜೆಪಿ, ಎಲ್ಲೆಲ್ಲಿ ಬಿಜೆಪಿ 5ರಲ್ಲಿ ಅಂತಾರೆ, ಬೆಳ್ತಂಗಡಿ, ಮೂಡುಬಿದ್ರೆ, ಬೆಂಗಳೂರು ಉತ್ತರ, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಹಾಗೆ ಸುಳ್ಯ, ಇಲ್ಲಿ ಬಿಜೆಪಿ, ಹಾಗೆ 3 ಕಡೆ ಕಾಂಗ್ರೆಸ್ಸು. ಎಲ್ಲೆಲ್ಲಿ ಅಂದರೆ ಮಂಗಳೂರು ಕಾದರ್ ಕ್ಷೇತ್ರ, ಹಾಗೆ ಬಂಟ್ವಾಳ, ಹಾಗೆ ಪುತ್ತೂರಲ್ಲಿ, ಈ 3 ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಲ ಸರ್ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದು ಡಿಸೆಂಬರ್ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ. ಈ ಮಂಗಳೂರಲ್ಲಿ 8ರಲ್ಲಿ 7 ಕಡೆ ಚೇಂಜ್ ಆಗ್ಬೋದು. ಹೌದು, 8ನೇ ಕಾದರ್ ಕ್ಷೇತ್ರ ಹಂಗೆ ಇರ್ತದೆ, ಕಾಂಗ್ರೆಸ್ 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 ಕಾಂಗ್ರೆಸ್. ಅಂಡ್ ಬಿಜೆಪಿಗೆ ಇಲ್ಲಿ ಚೇಂಜ್ ಆಗದೆ ಇರೋ ಫಿಕ್ಸ್ ಅಂದ್ರೆ ಅದೇ ತರ, ಲೈಕ್ ಹೆಂಗೆ ಕಾದರ್ ಕ್ಷೇತ್ರ ಕಾಂಗ್ರೆಸ್ಗೆ ಗಟ್ಟಿಯೋ ಹಾಗೆ ಅಂಗಾರ ಅವರ ಸುಳ್ಯ ಕ್ಷೇತ್ರ ಕೂಡ ಬಿಜೆಪಿ ಗಟ್ಟಿ ಗಟ್ಟಿ ಗಟ್ಟಿ. ಸೊ ಇದು ಪ್ರತಿ ತಿಂಗಳ ಟ್ರೆಂಡ್ ಅನ್ನು ಕೊಡ್ತಾ ಇರ್ತೀವಿ, ಎಲ್ಲಿ ಹೇಗೆ ಅಂತ. 15 ದಿನಕ್ಕೊಮ್ಮೆ ಚೇಂಜ್ ಆಗ್ತಿರುತ್ತೆ ಸಿನಾರಿಯೋ. ಈ ಮಂಗಳೂರಲ್ಲಿ ಇನ್ನೊಂದು ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು, ಅದು ಪ್ರಭಾವ ಬೀರುತ್ತೆ. ಅತಿ ಪ್ರಭಾವ ಬಂದು ಜನಕ್ಕೆ ಸಮಸ್ಯೆ ಆದರೂ ಪ್ರಭಾವ ಬೀರಲಿಲ್ಲ ಅಂತಂದ್ರು, DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಅಥವಾ ಸಿದ್ದರಾಮಯ್ಯನವರು,
ಹಿಂದುತ್ವ ಅನ್ನೋದು ಸರಿಯಿಲ್ಲ, ಹಿಂದೂಗಳು ಸರಿಯಿಲ್ಲ. ಜೊತೆಗೆ ಹಿಂದುತ್ವ ಅನ್ನೋದು ರಣ ಹೇಳಿ ಇಟ್ಕೊಂಡು ರಾಜಕಾರಣ ಮಾಡ್ತಾನೆ ಅಂತ ಹೇಳಿಕೆ ಕೊಟ್ಬಿಟ್ರೆ ಉಲ್ಟಾ ಬಿಡ್ತದೆ. ಸತೀಶ್ ಜಾರಕಿಹೊಳಿ ಅವರು ಬೇರೆ ಜೊತೆಗೆ ಹಿಂದುತ್ವ ಅಂದ್ರೆ ಅಷ್ಟಿಲ್ಲ ಆಗತ್ತೆ, ಅದು ಇನ್ನೆಷ್ಟು ಹೇಳಿ. ಯಾಕೆಂದ್ರೆ ಕೆಲವರು ಈಗ ಧರ್ಮ ಅನ್ನೋದು ಆಚರಣೆ ಜೀವನ ಶೈಲಿ, ಕೆಲವರು ಅದನ್ನ ಪೂಜನೀಯ ಭಾವನೆಯಲ್ಲಿ ಕಂಡಾಗ ಅದನ್ನ ಹರ್ಟ್ ಮಾಡಿದಾಗ ನೋವಾಗತ್ತೆ, ಅದು ರಿಯಾಕ್ಷನ್ಸ್ ಆಗತ್ತೆ. ಆ ಭಾಗದಲ್ಲಿ ಆಚರಣೆಗಳಿಗೆ ಧರ್ಮಕ್ಕೆ ಅದು ಅದರದೇ ಆದಂತ ಬೆಲೆ ಐತೆ. ಹಾಗಾಗಿ ಅದಾಗತ್ತೆ. ನಾವಿಲ್ಲಿ ಕುತ್ಕೊಂಡು ಏನೋ ಸಾವಿರ ಕಾಮೆಂಟ್ ಹೊಡಿಬಹುದೇನೋ, ನಿಜ ಇವ್ರಿಗೇನು ನಂಬರ್ ಒನ್ ಅಂತಾರೆ, ಇದ್ಯಾಕೆ ಹಿಂಗೆ ಆಡ್ತಾರೆ ಇವರು ಅಂತ. ಹೌದು, ಅವ್ರವ್ರ ನೋವು, ಅವ್ರವ್ರ ಕಷ್ಟ, ಅವ್ರವ್ರ ಇದು ಅವ್ರವ್ರಿಗೆ ಗೊತ್ತು. ಹೌದು ಸರ್, ಇದು ದಕ್ಷಿಣ ಕನ್ನಡದ ವಿಚಾರ.